ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಅರಿಶಿನ ಎಲೆ ಹಿಟ್ಟನ್ನು ಹೇಗೆ ಮಾಡುವಂತಲೇ ತಿಳ್ಕೊಂಬೋದು. ಫಸ್ಟಿಗೆ ನಾವು ಅರಿಶಿನ ಎಲೆ ಸಾಮಾನ್ಯವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಕಂಡು ಬರುತ್ತೆ. ಅರಿಶಿನ ಎಲ್ಲ ಅಡುಗೆಗೂ ಬೇಕು, ಸಾಮಾನ್ಯವಾಗಿ ಹಾಕ್ತೀವಿ. ಯಾಕಂದರೆ ಅದು ಆಯುರ್ವೇದಿಕಲ್ಲಿ ನಮ್ಮ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ, ಹಾಗೂ ಅದು ಆರೋಗ್ಯಕ್ಕೂ ಒಳ್ಳೆಯದು. ನೋಡೋಣ ಫಸ್ಟಿಗೆ ಏನು ಮಾಡಬೇಕು. ನಾವು ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೀವಿ. ಹಿಟ್ಟನ್ನು ನಾವು ನಮ್ಮದೇ ರೀತಿಯಲ್ಲೇ ನಾವು ಮಾಡ್ತೀವಿ. ಯಾಕಂದರೆ ಎರಡು ಲೋಟ ಬೆಣ್ತಿಗೆ ಅಕ್ಕಿಗೆ ಒಂದು ಅರ್ಧ ಲೋಟದಷ್ಟು ಕೊಚ್ಚಿಗೆ ಹಾಕಿ ನೆನೆಸಿಡ್ತೀವಿ. ರಾತ್ರಿ ಅಂದರೆ 8 ಗಂಟೆ ತನಕ ನೆನೆಸಬೇಕು. ಆಮೇಲೆ ಹಿಟ್ಟನ್ನು ಸಣ್ಣಗೆ ಅರ್ದು ನೋಡಿ, ಅದನ್ನು ಅರ್ದು ಯಾವ ರೀತಿ ಅರಿಬೇಕಂದರೆ ಅದು ಹಾಗೆ ತಿಂದರೂ ಸಹ ನಿಮ್ಗೆ ಅಷ್ಟು ರುಚಿಯಾಗಬೇಕು. ಸಣ್ಣಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಂಥ ಉಪ್ಪು ಹಾಕಿದರೆ ಅದು ತಿನ್ನಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಇದೆಷ್ಟು ಟೇಸ್ಟ್ ಇದೆಯಪ್ಪ ಅಂತ ಅನಿಸ್ಬೇಕು. ಇಷ್ಟು ದಪ್ಪ ಆಗಿರಬೇಕು. ಆ ನಂತರ ನಾವು ಕಾಯಿ ಮತ್ತು ತೆಂಗಿನಕಾಯಿ ಮತ್ತು ಬೆಲ್ಲದ ಮಿಶ್ರಣ ಮಾಡಿ ಇಟ್ಟಿದ್ದೀವಿ, ಅದು ಸಿಹಿ ಬರಲಿಕ್ಕೆ. ಕೆಲವರು ಏನು ಮಾಡ್ತಾರೆ, ಈ ಕಾಯಿ ಮತ್ತು ಬೆಲ್ಲ ಹಾಕಲ್ಲ, ಹಾಗೇನು ಮಾಡ್ಬೋದು. ಇಲ್ಲಿ ನಾವು ಕಾಯಿ ಮತ್ತು ಬೆಲ್ಲವನ್ನು ಮಿಡ್ಲಲ್ಲಿ ಹಾಕ್ತೀವಿ. ನೋಡ್ಕೊಂಡು ಬರೋಣ ಹೇಗೆ ನಾವು ಈ ಎಲೆ ಮೇಲೆ ಹಾಕೋದು, ಹಾಗೆ ಅದರ ಮಿಶ್ರಣವನ್ನು ಹೇಗೆ ಮಾಡುವಂತ ನೋಡ್ಕೊಂಡು ಬರೋಣ. ಈಗ ನೋಡಿ ಎಲೆಗೆ ಹಾಕೋದು ಹೇಗಂತ ಹೇಳ್ಕೊಂಡ್ಬಿಡ್ತೀನಿ. ಇಲ್ಲಿ ಸ್ವಲ್ಪ ನೀರು ಇಡಬೇಕು, ಸ್ವಲ್ಪ ತಣ್ಣ ನೀರು. ಮತ್ತು ಆ ನೀರನ್ನ ಯಾಕೆ ಇಡಬೇಕಂದ್ರೆ ಕೈ ಹಿಡಿಯಲ್ಲ, ನೀವು ನೀರನ್ನು ಒಂದು ಸ್ವಲ್ಪ ಮುಟ್ಟಿಕೊಂಡು ಪುನಃ ಅದರ ಮೇಲೆ ಹಾಕ್ಕೊಂಡು ಸಣ್ಣಗೆ ತೆಳುವಾಗಿ ಹಾಕಬೇಕು. ಯಾಕಂದರೆ ತೆಳುವಾಗಿ ಹಾಕಬೇಕು, ದಪ್ಪ ಆದರೆ ಸರಿಯಾಗಿ ಬೇಯೋದಿಲ್ಲ ಮತ್ತು ಬೆಂದ ನಂತರ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತೆಳುವಾಗಿ ಹರಡಬೇಕು. ಮತ್ತು ತುಂಬ ತೆಳುವಾಗಿ ಹರಡ್ತಾ ಇದ್ದರೆ ಅದು ಚೆನ್ನಾಗಾಗುತ್ತೆ. ತಿನ್ನಬೇಕಾದ್ರೆ ನಿಮಗೆ ಇದ್ರ ಮಿಡ್ಲಲ್ಲಿ ನಿಮಗೆ ಕಾಯಿ ಮತ್ತು ಬೆಲ್ಲ ಸಿಕ್ಕಿ ಫೋಲ್ಡ್ ಮಾಡಿದಾಗ ನಿಮಗೊಂಥರ ಈ ಪಿಜ್ಜಾ ತಿಂದಂಗೆ ಆಗುತ್ತೆ. ಈಗ ಲೇಟೆಸ್ಟ್ ಮಕ್ಕಳಿಗೆ ಏನು ಪಿಜ್ಜಾ ತಿಂತಾರಲ್ಲ, ಆ ಟೈಪ್ ಫೀಲ್ ಆಗುತ್ತೆ ನೋಡಿ. ಈ ಟೈಪ್ ಸಣ್ಣಗೆ ಹಾಕಬೇಕು. ಎಷ್ಟು ಒಂದು ಮಿಡ್ಲಲ್ಲಿ ಸಾಕಿದರೆ ಸಾಕು, ಎರಡೂ ಕಡೆ ಹೋಗುತ್ತೆ. ಅದು ನಾವೀಗ ಫೋಲ್ಡ್ ಮಾಡ್ತೀವಲ್ಲ, ಹಾಗೆ ಎರಡೂ ಕಡೆ ಹೋಗುತ್ತೆ ನೋಡಿ. ಕೆಲವರು ಅಡ್ಡ ಮಡಚುತ್ತಾರೆ, ಕೆಲವರು ಹೀಗೆ ನೇರವಾಗಿಯೂ ಮಡಚುತ್ತಾರೆ. ಇದು ನಮ್ಮದೇ ಸ್ಟೈಲಲ್ಲಿ ಮಡ್ತೀವಿ ನೋಡಿ. ಹೀಗೆ ಮಡಚಿದರೆ ಹೀಗೆ ಮಡಚಿ ನಿಧಾನವಾಗಿ ಹೀಗೆ ಎಲ್ಲ ಸೈಡನ್ನು ಸರಿಯಾಗಿ ಕಾರ್ನರನ್ನು ಸರಿಯಾಗಿ ಇಡಬೇಕು. ಓಕೆನಾ, ಸರಿಯಾಗಿ ಇಡಬೇಕು ಕಾರ್ನರನ್ನು. ಮತ್ತೊಂದು ಏನಂದರೆ, ನಾವು ನೀರನ್ನು ಒಲೆ ಮೇಲೆ ಆಲ್ರೆಡಿ ಇಟ್ಟಿದ್ದೀವಿ ಬಿಸಿ ಮಾಡಲಿಕ್ಕೆ. ಸ್ವಲ್ಪ ಬಿಸಿ ಆದ ಮೇಲೆ ನಾವು ಅದರ ಒಳಗಡೆ ಹಾಕಬೇಕು, ಈ ಜಾಗದಲ್ಲಿ ಹಾಕಬೇಕು. ಇದು ನೋಡಿ ನಮ್ಮ ಮನೆಯಲ್ಲಿರೋ ಪಾತ್ರ ಸ್ವಲ್ಪ ಸಣ್ಣದು, ಹಾಗಾಗಿ ನಾವು ಇದನ್ನು ನೇರವಾಗಿ ಇಟ್ಟಿದ್ದೀವಿ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅಡ್ಡ ಆಗಿ ಇಡ್ತಾರೆ. ಪಾತ್ರ ಚಿಕ್ಕದಾಗಿರುವುದರಿಂದ ನಾವು ಹೀಗೆ ಇಟ್ಟಿದ್ದೀವಿ. ಮತ್ತೊಂದು ಕೆಳಗಡೆ ಬಿಸಿ ನೀರಿಟ್ಟು ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಅದು ಸ್ವಲ್ಪ ಬಿಸಿಯಾದ ನಂತರ ಇದನ್ನು ಇಡ್ತೀವಿ. ಓಕೆ ಸ್ನೇಹಿತರನ್ನು 15 ನಿಮಿಷ ಬಿಟ್ಟು ಆಫ್ ಮಾಡಿದ್ಮೇಲೆ